ಕೈಬಿಡಲ್ಲ ಅನ್ನೋಂತಹ ಒಂದು ನಂಬಿಕೆ. ಪೇರೆಂಟಿಂಗ್ ಇಸ್ ಎ ಲೇಬರ್ ಆಫ್ ಲವ್. ಈ ಪೇರೆಂಟಿಂಗ್ ಅನ್ನೋದು ಒಂದು ಪ್ರೀತಿಯ ಸಂಕೇತ, ನಮ್ಮ ಪ್ರೀತಿಗೆ ಒಂದು ಸಂಕೇತವಾಗಿ ನಮ್ಮ ಮಕ್ಕಳು ಇರುವಂಥದ್ದು, ಅದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಈ ಪ್ರೀತಿ, ಈ ಸಂಕೇತ ಒಂದು ಸ್ವಲ್ಪ ಮಕ್ಕಳು ತೊಂದರೆ ಕೊಡ್ತವೆ. ರಾತ್ರಿ ಸ್ಟಾರ್ಟಿಂಗ್ ಚಿಕ್ಕದ್ರಲ್ಲೆಲ್ಲ ಎಷ್ಟು ನಿದ್ದೆ ಗೆಲ್ಸಿದೆಯೋ ಗೊತ್ತಿಲ್ಲ, ಅದು ಎಷ್ಟು ಕೆಳಗಡೆ ಬಟ್ಟೆಗಳು ಚೇಂಜ್ ಮಾಡಿರ್ತೀರೋ ಗೊತ್ತಿಲ್ಲ. ಅವನ್ನೆಲ್ಲ ನಿವೇದನೆ ಮಾಡ್ಕೊಳಕಾಗತ್ತಾ? ನಿಮ್ಮ ಬಟ್ಟೆನೇ ಹಾಳು ಮಾಡಿರ್ತವೆ, ಅದು ರೇಷ್ಮೆ ಸೀರೆ ಉಟ್ಕೊಂಡಾಗ್ಲೇ ಮಾಡ್ತವೆ, ಇವೆಲ್ಲ ಆಗುತ್ತೆ. ಆದ್ರೂ ಯಾವತ್ತಾದ್ರೂ ಇದನ್ನ ಬೇಜಾರು ಮಾಡ್ಕೊಂಡಿದ್ದೀರಾ? ಸೊ ಅದನ್ನೇ ಆ ಪೇರೆಂಟಿಂಗ್ ಅನ್ನೋದು, ಲವ್ ಅನ್ನೋದು. ಸೊ ಸ್ಲೀಪ್ಲೆಸ್ ನೈಟ್ಸ್, ಎಷ್ಟೊಂದು ದಿನ ನಿದ್ದೆಗೆಟ್ಟು ನಾವು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅನ್ನುವಂಥದ್ದು ಇದರ ಅರ್ಥ. ಪೇರೆಂಟಿಂಗ್ ಈಸ್ ಎಂಜಾಯಿಂಗ್. ಪೇರೆಂಟಿಂಗ್ ಅನ್ನೋದು ಗೊಳೋ ಅಂತ ಕೂತ್ಕೊಂಡಿರಕ್ಕಲ್ಲ, ಆ ಮಕ್ಕಳ ಜೊತೆ ಆಟ ಆಡಿಕೊಂಡು ನಲಿಯೋದಕ್ಕೆ ಇರುವಂಥದ್ದು. ಪೇರೆಂಟಿಂಗ್ ಅಂದ್ರೆ ನಾವು ಸಂತೋಷ ಪಡೋದಕ್ಕೆ ಇರುವಂತಹ ಒಂದು ಪ್ರಮುಖವಾದ ಮಾರ್ಗ, ಪ್ರಮುಖವಾದ ಒಂದು ಸಾಧನ. ಆ ಮಕ್ಕಳ ಜೊತೆ ಆಟ ಆಡಿಕೊಂಡು, ನೀವು ನಿಮ್ಮದೇ ಶೈಲಿ, ನಿಮ್ಮದೇ ಭಾಷೆಗಳು, ಆ ಮಗು ಭಾಷೆ ಜೊತೆ ನಿಮ್ಮ ಭಾಷೆ ಸೇರ್ಕೊಳ್ಳುತ್ತೆ ಅಲ್ವಾ? ಏನೇನೋ ಬಂದ್ಬಿಡ್ತದಲ್ಲ ಭಾಷೆ, ನಿಮ್ದೇ ಒಂದು ಹೊಸ ಭಾಷೆ ಸೃಷ್ಟಿ ಮಾಡ್ತೀರಾ, ಏನೇನೋ ಹೆಸರು ಕರೀತೀರಾ, ಅದ್ರ ಜೊತೆ ಆಟ ಆಡ್ತಾ ಇರ್ತೀರಾ, ಅಂತಹ ಒಂದು ಪೇರೆಂಟಿಂಗ್. ಈ ಒಂದು ಪೇರೆಂಟಿಂಗ್ನ ಅರ್ಥ ಮಾಡಿಸೋದಕ್ಕೆ ಹೀಗೆ ಪ್ರಯತ್ನ ಪಡ್ತಾ ಇದ್ವಿ. ಈ ಪೇರೆಂಟಿಂಗ್ ಅನ್ನೋದು ಸಾಮಾನ್ಯವಾಗಿ ಅವರುಗಳು ಒಂದು 18 ವರ್ಷ ಆಗೋವರೆಗೂ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂಥರ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಅವ್ರನ್ನ ಕಾಯೋದು ಮಾಡೋದು ಆ ಥರದ ಜವಾಬ್ದಾರಿಗಳೆಲ್ಲ ಇರುತ್ತೆ. ಗೈಡಿಂಗ್ ದಿ ಚೈಲ್ಡ್, ಆ ಮಗು ತನ್ನ ಬದುಕಿನಲ್ಲಿ ಏನೋ ಒಂದು ಗುರಿ ಕಟ್ಟಿಕೊಳ್ಳೋಕೆ ಮಾರ್ಗ ತೋರಿಸೋವರೆಗೂ ನಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಮಾರ್ಗ ತೋರಿಸಿದ ಮೇಲೆ ನಾವು ಬದುಕಿರೋವರೆಗೂ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಪೇರೆಂಟಿಂಗ್ ಅಂದರೆ ಕೆಲವರು ಏನನ್ಕೊಂಡಿದ್ದಾರೆ ಅಂತ ಅಂದರೆ, ಪೇರೆಂಟಿಂಗ್ ಅಂದರೆ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತದೆ ನಮ್ಗೆ, ನಮಗೇನು ಮಕ್ಕಳು ಎದ್ದ ತಕ್ಷಣ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಂತಾರಂತೆ. ಅದಕ್ಕೇನು ವಿಚಾರ ಅಂತಂದ್ರೆ, ಯಾರು ಆರಂಭದಲ್ಲೇ ನಮ್ಗೆ ಫುಲ್ ಗೊತ್ತಿರಲ್ಲ, ಹುಡ್ತಾನೆ ಎಲ್ಲ ಬಂದ್ಬಿಡ್ತು ಅಂದ್ರೆ ಅದಂತ ಆಗಲ್ಲ. ನಾವು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು, ಅದಕ್ಕೊಂಚೂರು ಪ್ರಿಪೇರ್ ಆಗಬೇಕು. ಮೆಂಟಲಿ ಪ್ರಿಪೇರ್ ಆದರೆ ಇನ್ನೊಂದು ಸ್ವಲ್ಪ, ಇವಾಗ ನೋಡಿ ಇವಾಗ ಕ್ಲಾಸಿಂದ ಒಂದು ಸ್ವಲ್ಪ ಇನ್ನೊಂಚೂರು ನಾಲೆಡ್ಜ್ ಜಾಸ್ತಿ ಇರ್ತದೆ ಅಂದ್ಕೊಳ್ಳಿ, ನೀವು ಇನ್ನೊಂಚೂರು ಮಕ್ಕಳ ಕಡೆ ನಿಗಾ ಜಾಸ್ತಿ ಕೊಡ್ತೀರಾ ಅಂದ್ಕೊಳ್ಳಿ, ಆದಷ್ಟು ಈ ಕ್ಲಾಸ್ ಸಾರ್ಥಕ ಆಯಿತು. ಆ ಪೇರೆಂಟಿಂಗ್ ಬಟ್ ನಿರಂತರವಾಗಿ ಮಾಡಬೇಕಾಗಿರೋದ್ರಿಂದ ನೀವು ಆ ಪ್ರಿಪ್ರೇಷನ್ನು ಎಫೆಕ್ಟಿವ್ ಒಳ್ಳೆ ಪೇರೆಂಟ್ ಆಗೋದಕ್ಕೆ ನಾನೇನೇನು ಮಾಡಬೇಕು ಅನ್ನೋದನ್ನು ನೋಡಬೇಕು. ಅದರ ಸ್ಕಿಲ್ಸು ನಾಲೆಡ್ಜನ್ನು ಕಲಿತಾನೆ ಬೆಳೆಯೋದು ಅನ್ನೋದನ್ನು ಅರ್ಥ ಮಾಡಬೇಕು. ಎ ಮೆಚೂರ್ ಅಡಲ್ಟ್ ಕ್ಯಾನ್ ಬಿ ಎ ಪರ್ಫೆಕ್ಟ್ ಪೇರೆಂಟ್. ಅವನೊಬ್ಬ ತುಂಬ ಮೆಚೂರ್ಡ್ ಸ್ಟ್ಯಾಂಡರ್ಡ್ ವ್ಯಕ್ತಿ ಆಗಿಬಿಟ್ರೆ ಅವನಿಗೆ ಬಂದ್ಬಿಡ್ತದೆ ಹಂಗೆ ಹೇಳಕ್ಕೆ ಆಗಲ್ಲ. ಅವನು ವ್ಯಕ್ತಿಯಾಗಿ ಮೆಚೂರಿಟಿ ಇರ್ಬೋದು, ಪೇರೆಂಟಿಂಗ್ ಮೇ ವೇರಿ. ಯಾಕೆ ಅಂತ ಅಂದರೆ ಮನುಷ್ಯರು ಯಾರು ಪರ್ಫೆಕ್ಟ್ ಇರಲ್ಲ, ಯಾರು 100% ಪಕ್ಕ. ಇವನು ಬೊಂಬೆ ತಯಾರು ಮಾಡಿದ್ರೆ ಅವ್ನು 100% ಈ ಬೊಂಬೆ ಈ ಥರ ತಯಾರು ಮಾಡಿದ್ದೀವಿ ಅಂತ ಹೇಳ್ಬೋದು, ಬಟ್ ಮನುಷ್ಯನ ಹಂಗಾಗಲ್ಲ, ಯಾರೂ ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ. ಸೊ ಇದು ಪರ್ಫೆಕ್ಟ್ ಪೇರೆಂಟ್ಸು ಮೆಚೂರ್ಡ್ ಪೇರೆಂಟ್ಸು ಆಗೋದು ನಮ್ಮ ಅನುಭವ ನಮ್ಮ ನಡವಳಿಕೆಯಿಂದ. ಆ ನಮ್ಮ ಅನುಭವ ಮತ್ತು ನಡವಳಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳೋದು ನಮ್ಮ ಕೈನಲ್ಲಿ ಇದೆ. ಗುಡ್ ಪೇರೆಂಟಿಂಗ್ ಗ್ಯಾರಂಟೀಸ್ ಗುಡ್ ಚಿಲ್ಡ್ರನ್. ನೀವು ತುಂಬ ಚೆನ್ನಾಗಿ ಪೇರೆಂಟಿಂಗ್ ಮಾಡಿದ್ರೆ ಅದು ಚೆನ್ನಾಗಿ ಮಕ್ಕಳಾಗ್ತವೆ, ಅವು ಗ್ಯಾರಂಟಿ ಒಳ್ಳೆ ಮಕ್ಕಳಾಗ್ತವೆ. ಖಂಡಿತ ಹೇಳಕ್ಕಾಗಲ್ಲ, ಅದೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಯಾವುದೋ ಒಂದು ಟೈಮ್ನಲ್ಲಿ ಒಂದು ಅಪಮಾರ್ಗಕ್ಕೆ ಹೋಗ್ಬಿಟ್ರು ನೀವೆಲ್ಲ ನೀರಲ್ಲಿ ಹುಣಸೆಹಣ್ಣು ಕಿವಿಸಿದಂಗೆ ಈ ಥರದ ಪದ ಬಳಸ್ತಾರಲ್ಲ ಆ ಥರ ಆಗಲ್ಲ. ಅಂದರೆ ನಮ್ಮೆಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು, ಆದರೂ ಸಣ್ಣ ಪುಟ್ಟ ವೈಫಲ್ಯಗಳಾದರೆ ಅದನ್ನು ತಿದ್ಕೊಂಡು ನಾವು ಬೆಳಿಬೇಕು. ನನ್ನ ಕರೆಗೆ ಒಳ್ಳೆ ಪೇರೆಂಟ್ ನಾನು, ಅದರಿಂದ ನನ್ನ ಮಗ ಒಳ್ಳೆಯನಾಗ್ತಾನೆ, ಮಗಳು ಒಳ್ಳೆ. ಅಲ್ಲಿ ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ರು ಯಾರೋ ಕೆಟ್ಟ ಫ್ರೆಂಡ್ಸಿಗೆ ಹಾಕೊಂಡ್ರೆ ಏನು ಮಾಡಿರ್ತೀರಿ ನೀವು ಮಾಡಿರೋದೆಲ್ಲ ಎಷ್ಟಾಗಿರುತ್ತೆ. ಆದರೆ ನಮ್ಮ ಪ್ರಯತ್ನ ನಾವು
ನಿಲ್ಸಂಗಿಲ್ಲ, ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನುವಂಥದ್ದು. ಸೊ ಇಷ್ಟೇ ಅಲ್ಲ, ಇನ್ಫ್ಲೂಯೆನ್ಸಸ್ ಔಟ್ಸೈಡ್ ದಿ ಫ್ಯಾಮಿಲಿ, ಕುಟುಂಬದ ಹೊರತಾಗಿ ನಮ್ಮ ಸಮಾಜ ಇದೆ, ನಮ್ಮ ನೆಂಟರಿದ್ದಾರೆ, ನಮ್ಮ ಬಾಂಧವರಿದ್ದಾರೆ. ನಿನ್ನೆ ಒಬ್ಬ ಮಹಿಳೆ ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ರು, ಅವರ ಅವ್ರದ ಏನಂತಾರೆ ಗಂಡನ ತಮ್ಮನ ಹೆಂಡತಿ ಇವರು ಸೊಸೆ ಮನೆ ಬಿಟ್ಟು ಹೋಗೋಕ್ಕೆ ಡೈವರ್ಸ್ ತಗೊಳ್ಳೋಕ್ಕೆ ಕಾರಣ. ಒಂದು ಗಂಟೆ ನನಗೆ ತುಂಬ ಬೇಕಾದವರು, ಇವರೇ ಗಂಡನ ತಮ್ಮನ ಅಮ್ಮನ ಥರ ಬೆಳೆಸಿರೋದು. ಆದರೆ ಆಕೆ ಒಬ್ಬ ಡಾಕ್ಟ್ರು, ಏನು ಆರ್ಡಿನರಿ ಇಲ್ಲ, ಗೈನಕಾಲಜಿ ಡಾಕ್ಟ್ರು ರೀ, ಅದನ್ನು ಫೇಮಸ್ ಡಾಕ್ಟ್ರು, ಒಳ್ಳೆ ಹಾಸ್ಪಿಟಲ್ ಡಾಕ್ಟ್ರು. ನಂಗೆ ಕೇಳಿ ಆಶ್ಚರ್ಯ ಆಯಿತು. ಜಯಪ್ರಕಾಶ್ ಆಕೆ ತಂದೆ ಇಟ್ಟಿದ್ದು ನಮ್ಮನೆಗೆ ಡೈವರ್ಸ್ ಆಗಿದೆ, ಡೈವರ್ಸ್ ಆಗಿ 5 ವರ್ಷ ಆಗಿದೆ. ಈಗ 50 ಲಕ್ಷ ತಗೊಂಡೋಗಿದ್ದಾಳೆ, ಈಗ ಮತ್ತೆ ನಿಮ್ಮ ಮಗ ಸೇರಿಸ್ಕೊತಾನ ಅಂತ ಕೇಳಿಸಿದ್ದಂತೆ. ಸೇರಿಸ್ಕೊಳ್ಳೋಕ್ಕಾಗತ್ತೆ ಜಯಪ್ರಕಾಶ್ ಅಂತ ನಾನು ನೆನೆ ಈ ಟೈಮ್ ಸುಮಾರು ವರ್ಷ ಆದ್ರೆ ಅವ್ರ ಮಾತು ಕೇಳ್ಕೊತಾರೆ. ಯಾಕೆ ಕೇಳ್ಕೋಬೇಕಂದ್ರೆ ನೊಂದಿರ್ತಾರೆ ಜೀವ, ಅರ್ಥ ಆಗ್ತಾಯಿದ್ರಿ? ನೆನೆ ನಾನು ಇನ್ನೆಲ್ಲ ಹೋಗ್ಬೇಕಿತ್ತು, ಬಟ್ 1 ಅವರ್ ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಅದರಿಂದ ಏನಾಯಿತು ನನಗೆ ಗೊತ್ತಾಯಿತು ಅಲ್ವಾ. ಸೊ ಅಂದರೆ ಔಟ್ಸೈಡ್ ಇನ್ಫ್ಲೂಯೆನ್ಸು, ಇನ್ಯಾರೋ ತಂದಿಡೋರು ಮಾಡೋರು ಕೂಡ ಹೆಲ್ಪ್ ಆಗ್ತಾರೆ ಇವತ್ತು. ಜೊತೆಗೆ ಅಡಲ್ಟ್ಸ್ ಅದರ್ ದ್ಯಾನ್ ಪೇರೆಂಟ್ಸ್, ನಮ್ಮ ನಂಟರುಗಳು ಬೇರೆ ಬೇರೆಯವ್ರು ಇರ್ತಾರಲ್ಲ, ಅವರೆಲ್ಲ ಏನೋ ಒಂದು ಹುಳ ಬಿಡ್ತಾರೆ. ಆ ಹುಳ ಬಿಡೋದು ಏನೇನೋ ಕೆಲಸ ಮಾಡಿರುತ್ತೆ ಅಷ್ಟೊಂದು ಸರಿ. ಬಟ್ ಇಲ್ಲಿ ಇನ್ನೊಂದು ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ರೆ ಲೈಂಗಿಕ ಅಪರಾಧಗಳು ಸಂಬಂಧಿಗಳಿಂದ ಸ್ವಲ್ಪ ಪತ್ರ ಸಂಬಂಧಿಗಳಿಂದ ಎಲ್ಲ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊತಾರೆ. ಅದಕ್ಕೆ ಸ್ವಲ್ಪ ಒಬ್ಬೊಬ್ಬರನ್ನೇ ಮಕ್ಕಳನ್ನ ಅವ್ರ ಜೊತೆ ಬಿಟ್ಟು ಹೋಗ್ಬಾರ್ದು. ಅವ್ರ ಎಂಥದ್ದೇ ಸಂಬಂಧಿಕರಿದ್ರು ಆ ಥರದ ಕೆಟ್ಟ ಘಟನೆಗಳು ನಡೀತಾ ಇರೋದ್ರಿಂದ ಮಗುವನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡಿ ಅಂತ ಒಂದು ಸಲಹೆ ಬೇರೆಯವರೆಲ್ಲ ಹೇಳ್ತಾರೆ. ಅಡಲ್ಟ್ ಎಕ್ಸ್ಪರ್ಟ್ಸು, ಬೇರೆ ಬೇರೆಯವರು ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರೆ. ಅವರು ನಾವಾಗ ನಾವೇ ಆದಷ್ಟು ಆಸ್ಪದ ಕೊಡೋದು ಬೇಡ ಲೈಂಗಿಕ ಅಪರಾಧ, ಯಾಕೆಂದರೆ ಚಿಕ್ಕ ಮಕ್ಕಳ ಮೇಲೆಲ್ಲ ಅಪರಾಧ ಆಗ್ತಾರೆ. ನಿಜವಾಗ್ಲೂ ಅವರೆಂಥ ಮನುಷ್ಯರ ದೆವ್ವಗಳು, ಕ್ರೂರಿಗಳು, ಚಿಕ್ಕ ಮಕ್ಕಳ ಮೇಲೆ ಅಪರಾಧ ಮಾಡುವಂಥ ಪ್ರಯತ್ನ ಇರುತ್ತೆ. ಸೊ ಅಲ್ಲಿ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೋಬೇಕು ನಾವು. ಓಕೆ, ಸೊ ಈಗ ಸೋಷಿಯಲ್ ಮೀಡಿಯಾ, ಅದು ಟಿ ವಿ ಆಗ್ಬೋದು, ಮೊಬೈಲ್ನಲ್ಲಿ ಬೇರೆ ಬೇರೆ ಸೈಟ್ಸ್ಗಳ ಕಾರಣ ಆಗ್ಬೋದು, ಇವೆಲ್ಲ ಕೂಡ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ನಾವು ಅಲರ್ಟ್ ಆಗಿರಬೇಕು ಅನ್ನೋದು ಮಾತು. ಪೇರೆಂಟಿಂಗ್ ಈಸ್ ಆಲ್ವೇಸ್ ಫನ್ ಸರ್, ಪೇರೆಂಟಿಂಗ್ ಅಂದರೆ ಯಾವಾಗಲೂ ಖುಷಿ ಸರ್, ಯಾವಾಗಲೂ ಅನ್ನೋ ಪದ ಹೇಳೋಕ್ಕಾಗುತ್ತ? ನಾವದನ್ನು ಅರ್ಥ ಮಾಡ್ಕೋಬೇಕು. ಲೈಕ್ ಎನಿ ಅದರ್ ಜಾಬ್, ಯಾವುದೇ ಕೆಲಸದಲ್ಲಿ ಒಂದು ಸ್ವಲ್ಪ ಸಣ್ಣದ ಬೇಜಾರು ಇರುತ್ತೆ, ಬೇಸ್ಟ್ ಇರುತ್ತೆ. ಆದ್ರೆ ನಾನು ಲೈಫಲ್ಲಿ ಅದನ್ನು ತಗೊಳ್ಳೋದು ಏನು ಮಾಡ್ತೀನಿ, ಆ ಲೈಫಲ್ಲಿ ತಗೊಳ್ಳೋ ರೀತಿ ನೀತಿ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ನೈಜವಾಗಿ ಎಕ್ಸ್ಪೆಕ್ಟ್ ಮಾಡಬೇಕು. ಇವಾಗ ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಚ್ಚು ಕಡಿಮೆಗಳಾಗುತ್ತೆ, ಜಗಳಗಳಾಗುತ್ತೆ, ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತೀವಿ ಮಕ್ಕಳ ಜೊತೆನು, ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಮುಖ್ಯವಾದ ಅಂಶದ ಕಡೆ ಗಮನ ಸೆಳೀತಾ ಇದ್ದೀನಿ. ಪೇರೆಂಟಿಂಗಲ್ಲಿ ಒಂದು 3-4 ಥರ ಅಷ್ಟೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ನೀವು ಯಾವ ಕ್ಯಾಟಗರಿ ಅಂತ ನಾನು ನಿಮ್ಮನ್ನ ಹೆಸರಿಡಿದೆ ಹೇಳಲ್ಲ, ಇದು ಎಕ್ಸ್ಪರ್ಟ್ಸ್ ಹೇಳಿರೋದು. ಪೇರೆಂಟ್ಸು ಈ ಥರ ಪೇರೆಂಟ್ಸ್ ಇರ್ತಾರೆ, ಈ ಥರ ಪೇರೆಂಟ್ ಇದ್ರೆ ಸರಿನಾ ಅಂತ ಒಂದ್ಸರಿ ಕ್ವಶನ್ ಮಾಡಿ, ಇನ್ನೊಂದು ಥರ ಇದ್ರೆ ಸರಿನಾ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸ್ಟೈಲ್ ಹೇಳ್ತೀನಿ ನಾನು, ಯಾವ್ಯಾವ ಥರ ಪೇರೆಂಟ್ಸ್ ಇರ್ತಾರೆ ಸರಿನಾ. ಅಥಾರಿಟೇರಿಯನ್ ಅಂತ, ಹಿಟ್ಲರ್ ಅಂತ ಕೇಳಿದ್ರಲ್ಲ, ನಾನು ಹೇಳ್ದಂಗೆ ಆಗೋ, ನನ್ನ ಮೂಗಿನ ನೇರಕ್ಕೆ ಇರಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಈ ಥರದ ಪೇರೆಂಟ್ಸು ಕೆಲವರು ಇರ್ತಾರಂತೆ. ಇದರಿಂದ ಏನು ಅಡ್ವಾಂಟೇಜು, ಇವರೆಲ್ಲ ಏನು ಅಂದರೆ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್ ಐ ಅಂದರೆ ಈ ವಾತಾವರಣದಲ್ಲಿ ಇರುವಂಥ ಪೇರೆಂಟ್ಸು ಇರ್ತಾರೆ. ಹಿಂಗಿದ್ದಾಗ ಏನಾಗುತ್ತೆ ರಿಸಲ್ಟ್ ನೋಡೋಣ. ಒಂದು ಒಬಿಡಿಯಂಟ್ ಆಗಿರ್ತಾರೆ, ಆದರೆ ನಿಮಗೆ ನಂಬಲರ್ಹ ವ್ಯಕ್ತಿ ಆಗಿರಲ್ಲ.
ಯಾಕೆಂದರೆ ನಿಮಗೆ ಸಂತೋಷದಿಂದ ನಿಮ್ಗೆ ಒಬಿಡಿಯಂಟ್ ಆಗಿರಲ್ಲ. ನೋ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್. ಸ್ವಾತಂತ್ರ್ಯಕ್ಕೆ ಅಲ್ಲಿ ಸ್ಕೋಪೇ ಇಲ್ಲ. ವಿಥ್ಡ್ರಾನ್ ಅಂದರೆ ನನ್ನ ಲೈಫ್ ಏನಾಗುತ್ತೆ, ಇಂಥ ಪೇರೆಂಟ್ಸ್ ಜೊತೆ ಇದ್ದೀನಿ ಅಂತ ಬಂದರು. ಅನ್ಹ್ಯಾಪಿ ಮಕ್ಕಳು ಅಲ್ಲಿ ಸಂತೋಷದಿಂದ ಇರಲ್ಲ. ಆಸ್ಟೈಲ್ ಅಂದರೆ ಏನು ಅಂದರೆ, ಎಲ್ಲೋ ಒಂದು ಕಡೆ ಮನೇಲಿದ್ದರೂ ಜೈಲಲ್ಲಿ ಇದ್ದಂಗೆ ಅಂದ್ಕೊಂಡಿರ್ತಾರೆ. ನಾಟ್ ಹೈ ಅಚೀವರ್ಸ್. ಪೇರೆಂಟ್ಸು ಈ ಥರ ಡಿಕ್ಟೇಟರ್ ಆಗಿದ್ದಂತಹ ಮಕ್ಕಳು ದೊಡ್ಡ ಸಾಧನೆಯನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಒಂದು ಸ್ಟೈಲ್ ಇದು. ನೀವು ಯಾವ ಸ್ಟೈಲ್ ಇದ್ದೀರಾ ನೋಡ್ಕೊಳ್ಳಿ, ಏನಾದ್ರು ತಿದ್ಕೋಬೇಕು ಅಂತ ತಿದ್ಕೊಳ್ಳಿ. ಪರ್ಮಿಸಿವ್ ಇದು ಎರಡನೇದು, ಅದು ಫುಲ್ಲು ಸ್ಟ್ರಿಕ್ಟ್, ಇದು ಫುಲ್ಲು ಲೂಸು. ಅರ್ಥ ಆಯ್ತಾ? ಅಲ್ಲಿ ಹೋಗ್ತೀಯಾ, ಹೋಗು. ಅವ್ರ ಮನೇಲಿ ಅಲ್ಲೇ ಅಲ್ಲೇ ತಿದ್ಕತಿಯ, ಹೋಗು ಅಲ್ಲೇ ತಿದ್ಕತಿಯ, ಹೋಗಿ ಬಿದ್ಕೋ ಎಲ್ಲದಕ್ಕೂ. ಎಸ್ ಎಸ್ ಎಸ್. ಒಂದು ಕಡೆ ನೋಡಿದ್ರೆ ಫುಲ್ಲು ಸ್ಟ್ರಿಕ್ಟ್, ಇನ್ನೊಂದು ಕಡೆ ನೋಡಿದ್ರೆ ಎಲ್ಲ ಆ ಥರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎನಿಥಿಂಗ್ ಗೋಸ್ ಅನ್ನೋ ಥರ ಆಟಿಟ್ಯೂಡ್, ಅದೇನಾಗುತ್ತೆ ಆಗಲಿ ಬಿಡ ಅಂತ. ಇಲ್ಲಿ ಏನಾಗ್ತಾರೆ ಮಕ್ಕಳು ಸಾಮಾನ್ಯವಾಗಿ ಅಂತ ಅಂದರೆ ಅಗ್ರೆಸಿವ್, ಏನೇ ಇದಾದ್ರೂ ಎಗರಿ ಬೀಳುವಂತಹ ಪ್ರವೃತ್ತಿ ಬರುತ್ತಂಥವ್ರಿಗೆ, ಅಂಥ ಮಕ್ಕಳಿಗೆ. ಲೀಸ್ಟ್ ಸೆಲ್ಫ್ ರಿಲಿಯಂಟ್ ಅಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತಲ್ಲ, ಯಾವಾಗಲೂ ಇನ್ನೊಬ್ರದ್ದು ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು. ಲೀಸ್ಟ್ ಸೆಲ್ಫ್ ಕಂಟ್ರೋಲ್ಡ್, ಅವ್ರ ಸ್ವಯಂ ನಿಯಂತ್ರಣವೂ ಇರಲ್ಲ ಮಕ್ಕಳು. ಲೀಸ್ಟ್ ಎಕ್ಸ್ಪ್ಲೋರೇಟರಿ, ಅವರು ಹೊಸ ಪ್ರಯತ್ನಗಳನ್ನು ಮಾಡಲ್ಲ. ಮೋಸ್ಟ್ ಅನ್ಹ್ಯಾಪಿ, ಯಾಕೆ ಯಾರ ನಿಯಂತ್ರಣನೂ ಇಲ್ಲ, ಯಾರ ಕಂಟ್ರೋಲು ಇಲ್ಲ. ಇದು ಎರಡನೇ ಥರ, ಗೊತ್ತಾಯ್ತಾ? ಸೊ ಅದು ಸರಿನಾ ಇದು ಸರಿನಾ, ಇನ್ನೊಂದು ಹೇಳ್ತೀನಲ್ಲ ಅದು ಸರಿನಾ ನೋಡ್ಕೊಳ್ಳಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಪೇರೆಂಟ್ಸ್ಗಳು ಏನು ಅಂದರೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ, ಆದರೆ ಅದಕ್ಕೊಂದು ಸಣ್ಣ ಬೆಲೆ ಆಗಿರ್ತಾರೆ. ಅರ್ಥ ಆಯ್ತಾ? ಸ್ವಾತಂತ್ರ್ಯ ಇದೆ ಆದರೆ ನಿಯಂತ್ರಣನೂ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇದನ್ನು ಒಂದು ಮಿಡ್ಲ್ ಗ್ರೌಂಡ್ ಅಪ್ರೋಚ್, ಒಂದು ಮಧ್ಯಮ ಹಂತದ ಅಪ್ರೋಚ್ ಅಂತ ಹೇಳ್ತೇವೆ. ಮತ್ತೆ ಡೆಮೋಕ್ರೆಟಿಕ್ ಪೇರೆಂಟಿಂಗ್ ಇಸ್ ಬೇಸ್ಡ್ ಆನ್ ಅಲ್ಲಿ ಪ್ರೀತಿ, ಮಮತೆ, ಮಮಕಾರ, ಮಾರ್ಗದರ್ಶನ, ಸಕಾರಾತ್ಮಕತೆ ಇರುತ್ತೆ. ನಾವು ಕಂಟ್ರೋಲಲ್ಲೂ ಇರಬೇಕು, ಅವ್ರಿಗೆ ಸ್ವಾತಂತ್ರ್ಯನೂ ಕೊಡಬೇಕು. ನಾನು ಇದಕ್ಕೆ ಒಂದು ಅರ್ಥ ಮಾಡ್ಸೋಕೆ ಒಂದೊಂದು ಫಾರ್ಮುಲಾ ಕಂಡಿದ್ದೀನಿ. ಏನಂದರೆ ನ್ಯಾಷನಲ್ ಪಾರ್ಕ್ ಅಂದರೆ ಗೊತ್ತಲ್ಲ ನಮಗೆ, ಬನ್ನಂಗಟ್ಟ ನ್ಯಾಷನಲ್ ಪಾರ್ಕ್ ಅಂತ. ಏನಂಗಂದ್ರೆ ಕಾಡಿದೆ, ಆದ್ರೆ ಆ ಕಾಡು ಒಂದು ಬೇಲಿ, ಆ ಕಾಡು ಒಳಗಡೆ ಅವರು ಪ್ರಾಣಿಗಳ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದಲ್ವ. ಆ ಥರ ನಾವು ಫ್ರೀಯಾಗೂ ಬಿಡಬೇಕು, ಆದ್ರೆ ಒಂದು ತಂತಿ ಬೇಲಿನೂ ಆಗಿರ್ಬೇಕು, ಅಂದ್ರೆ ಹೆಂಗೆಂಗೆಂಗೋ ಹೋಗಕ್ಕೆ ಬಿಡಬಾರ್ದು. ಸೊ ಇದು ಮೂರು ರೀತಿಯ ವಿಚಾರಗಳನ್ನು ನೀವು ನೋಡಿದ್ರಿ. ಈ ಡೆಮೋಕ್ರೆಟಿಕ್ಕಿಂದ ಏನಾಗುತ್ತೆ ಅಂದರೆ ಸಂತೋಷ ಜಾಸ್ತಿ, ಆ ಕಂಟ್ರೋಲ್ ಜಾಸ್ತಿ, ಅವ್ರ ಮೇಲೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ತಾರೆ, ಫ್ರೆಂಡ್ಲಿಯಾಗಿರ್ತಾರೆ, ಜನರಸ್ ಉದಾರವಾಗಿರ್ತಾರೆ, ಸಹಕಾರ ರೀತಿಯಲ್ಲಿರ್ತಾರೆ. ಮತ್ತು ಹೈ ಅಚೀವರ್ಸು, ಈ ಪೇರೆಂಟ್ಸ್ ಇದ್ದರೆ ಮಕ್ಕಳು ಹೈ ಅಚೀವರ್ಸ್ ಆಗ್ತಾರೆ. ಸೊ ಸರಳವಾಗಿ ಅರ್ಥ ಮಾಡ್ತಿದ್ದೀನಲ್ಲ, ಒಂದು ಹಿಟ್ಲರ್, ಇನ್ನೊಂದು ಲೂಸ್ ಲೂಸ್, ಇನ್ನೊಂದು ನ್ಯಾಷನಲ್ ಪಾರ್ಕ್, ಡೆಮೋಕ್ರೆಟಿಕ್ ಡೆಮೋಕ್ರೆಟಿಕ್. ಸೊ ನಿಮ್ಗೆ ಇಲ್ಲಿರೋರಿಗೆ ಜಾಸ್ತಿ ಜನಕ್ಕೆ ಯಾವ ಸರಿ ಅನಿಸ್ತಾ ಇದೆ? ಡೆಮೋಕ್ರೆಟಿಕ್ ಸರಿ ಅನಿಸ್ತಾ ಇದೆ. ಆ ಕಡೆ ಈ ಕಡೆ ಇದ್ರೆ ಒಂಚೂರು ಸರಿ ಮಾಡ್ಕೊಳ್ಳ, ಈಗ ಯಾಕೆ ಇದು ನಮಗೆ ನಾವು ಸರಿ ಮಾಡ್ಕೊಳ್ಳೋಕೆ ಕ್ಲಾಸ್ ಅಲ್ವಾ, ನಾವು ಸರಿಯಾಗಬೇಕು ಅನ್ನೋ. ಸೊ ಎ ಟು ಝಡ್ ಪೇರೆಂಟಿಂಗ್ ಅಲ್ಲಿ ಏನಿರಬೇಕು ಅನ್ನೋದನ್ನ ಒಂದು ಪುಟ್ಟದಾಗಿ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ನಂಬರ್ ಒನ್, ಅಕ್ಸೆಪ್ಟ್ ಯುವರ್ ಚೈಲ್ಡ್ ಫಾರ್ ದಿ ವಂಡರ್ಫುಲ್ ಪರ್ಸನ್. ನಮ್ಮ ಮಕ್ಕಳನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಈಗ ನನಗೆ ಬ್ಲೈಂಡ್ ಹುಡುಗ ಹೇಳಿದ್ದ ಟಿ ವಿ ಇಂಟರ್ವ್ಯೂ ಮಾಡಿದಾಗ, ನಾನು ಸಹಾಯ ಮಾಡಿದ್ದೆ. ನನ್ನ ಫಸ್ಟ್ ವೈರಿಗಳು ಅಂದರೆ ನಮ್ಮ ಅಪ್ಪ ಅಮ್ಮ.
ಯಾಕೆ ಅಂದರೆ ಅವನು ಹುಟ್ಟಿದ ತಕ್ಷಣ ಎಲ್ಲ ಬಿಸಾಡ್ಬಿಡ್ತ ನನ್ನ ಟಿವಿನಲ್ಲಿ ಹೇಳಿದ್ದ ಅರ್ಥ ಆಯ್ತಾ. ಸೊ ಮಗು ಕರ್ಗಿದೆ ನನ್ನಂಗೆ ಕರ್ಗಾಯ್ತು ಅಂದ್ರೆ ಒಳ್ಳೆ ಕಥೆ ಏನ್ ಅಲ್ವಾ. ಸೊ ಅಕ್ಸೆಪ್ಟ್ ಮಾಡ್ಬೇಕಂತ ಇದು ಎಟ್ಟಿಸ್ಬೇಕಂದ್ರೆ ಸುಮ್ಮನೆ ಅಕ್ಸೆಪ್ಟ್ ಅನ್ನೋ ಒಂದು ಪದ ಇರ್ತದೆ. ಬಿ ಎ ಗುಡ್ ರೋಲ್ ಮಾಡೆಲ್. ಪಾಠ ಹೇಳಿದ್ದನ್ನ ಕೇಳೋದಕ್ಕಿಂತ ಮಾಡಿದ್ದನ್ನ ಮಾಡೋದು ಜಾಸ್ತಿ. ಕರೆಕ್ಟ ನೋಡಿದ್ರಲ್ಲ ನೀವು ಕೆಲಸ ಎಲ್ಲರೂ ಕೈ ಎತ್ಕೊಳ್ಳಿ, ಕೈ ಎತ್ತಿ ನಿಮ್ಮೆಲ್ಲ ಒಂದು ಒಂದು ತುದಿ ಕಡೆ ಇಟ್ಕೊಳ್ಳಿ, ಹಿಂಗೆ ಎತ್ತಿ ಎತ್ಕೊಳ್ಳಿ, ಎಲ್ಲ ಎತ್ಕೊಳ್ಳಿ ಎತ್ಕೊಳ್ಳಿ, ಒಂದ್ಸರಿ ತಲೆ ಮುಟ್ಕೊಳ್ಳಿ. ಓಕೆ ಓಕೆ, ಒಂದ್ಸರಿ ಭುಜ ಮುಟ್ಕೊಳ್ಳಿ, ಒಂದ್ಸರಿ ಕಿವಿ ಮುಟ್ಕೊಳ್ಳಿ, ಒಂದ್ಸರಿ ತುಟಿ ಮುಟ್ಕೊಳ್ಳಿ. ಅದಕ್ಕೋಸ್ಕರ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಡಿಸಿಪ್ಲಿನ್ ಫೇರ್ಲಿ ಫರ್ಮ್ಲಿ ಅಂಡ್ ವಿತ್ ಲವ್. ಇಷ್ಟೊತ್ತು ಕೇಳಬೇಕು, ಇಷ್ಟೊತ್ತಿ ಮಲಗಬೇಕು, ಊಟ ಮಾಡಬೇಕು, ಎಲ್ಲರೂ ಒಂದೊಂದು ಟೈಮ್ಗೆ ಡಿಸೈಡ್ ಮಾಡಿರ್ತೀರಾ ಅಂತ ಹೇಳಿ ರಾತ್ರಿ 9 ಗಂಟೆಗೆ ಊಟ ಎಲ್ಲ ಒಂದೇ ಸರಿ ಕೂತ್ಕೊಂಡ್ರೆ ಕ್ಲಿಯರ್ನಲ್ಲಿ ಅಭ್ಯಾಸ ಮಾಡಿದ್ರೆ ಪ್ರೀತಿಯಿಂದ ಆ ಟೈಮಿಂಗ್ ಸರಿಯಾಗಿ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ. ಸೊ ಆ ಡಿಸಿಪ್ಲಿನ್ ಅನ್ನು ಶಿಸ್ತನ್ನು ಪ್ರೀತಿಯಿಂದ ತನ್ನಿ ಅಂತ ಈ ಮಾತು. ಶಿಸ್ತಿರಲಿ ಆದರೆ ಶಿಸ್ತು ಪ್ರೀತಿಯಿಂದ ಇರಲಿ. ಎನ್ಕರೇಜ್ ಗುಡ್ ಈಟಿಂಗ್ ಹ್ಯಾಬಿಟ್ಸ್. ಜಂಕ್ ಫುಡ್ ಯಾವಾಗಲೂ ಅಪರೂಪಕ್ಕೆ ಅಂತ ಮಾಡಿದ್ರು ಅದನ್ನೇ ಹೇಳ್ಕೊಂಬ ಮಕ್ಕಳು, ಯಾಕೆಂದರೆ ಟೇಸ್ಟ್ ಜಾಸ್ತಿ ಅಲ್ವಾ, ರೆಗ್ಯುಲರ್ ಫುಡ್ಗಳು ಇಷ್ಟ ಇರಲ್ಲ. ಸೊ ನಾವು ಫುಡ್ ಹ್ಯಾಬಿಟ್ಸ್ ಮಕ್ಕಳಲ್ಲಿ ಸರಿಯಾಗಿ ತರಬೇಕು. ಊಟದ ಬಾಕ್ಸು ಏನೋ ಕಾಟಾಚಾರಕ್ಕೆ ಅಂತ ಆಗೋದಲ್ಲ, ಅವ್ರಿಗೆ ಅಟ್ಲೀಸ್ಟ್ ಅದರೊಳಗಡೆ ಗಟ್ಟಿಯಾಗಿ ಉಳಿಯೋಂಗೆ ಮಾಡಬೇಕು. ಕೆಲವು ಕಡೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಮೇಡಮ್, ಏನಾದ್ರು ಪ್ರಯತ್ನ ಮಾಡಿ. ಯಾಕೆ ಈಟಿಂಗ್ ಹ್ಯಾಬಿಟ್ಸ್ ಅಂದ್ರೆ ನಾನು ಫಿಸಿಕಲ್ ಪರ್ಸನಾಲಿಟಿ ಅಂತ ಹೇಳಿದೆ, ಅವೆಲ್ಲ ಬುದ್ಧಿ ಚೆನ್ನಾಗಿ ಕಲಿಸ್ಬಿಟ್ಟು ವೀಕ್ ಆಗಿ ಪೇಷಂಟ್ ತರ ನಡೆದ್ರೆ ಅಲ್ವಾ. ಮಕ್ಕಳು ಆಹಾರ ಆರೋಗ್ಯಕ್ಕೆ ತುಂಬ ಮುಖ್ಯ. ಫೈಂಡ್ ವೇಸ್ ಟು ಗೆಟ್ ಅಂಡ್ ಸ್ಟೇ ಫಿಟ್ ಟುಗೆದರ್. ಎಲ್ಲರೂ ಶಾರೀರಿಕವಾಗಿ